ಕೋಲಾರದ ಶ್ರೀನಿವಾಸಪುರ ಪಟ್ಟಣದಲ್ಲಿ ಜೆಡಿಎಸ್ ಆಯೋಜಿಸಿದ ಜನತಾ ಜಲಧಾರೆ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಭಾಗಿಯಾಗಿದ್ದರು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಶ್ರೀನಿವಾಸಪುರ ಪಟ್ಟಣದ ಜನತಾ ಜಲಧಾರೆ ರಥಯಾತ್ರೆಯಲ್ಲಿ ತೆರೆದ ವಾಹನದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಭಾಗಿಯಾಗಿದ್ದರು. ರಥಯಾತ್ರೆಗೆ ಮಹಿಳೆಯರು ಕಳಶ ಹಿಡಿದು ಸ್ವಾಗತಿಸಿದ್ದು ದಾರಿಯುದ್ದಕ್ಕೂ ಸಾವಿರಾರು ಜೆಡಿಎಸ್ ಕಾರ್ಯಕರ್ತರು ಹೂವಿನ ಸುರಿಮಳೆಗೈದರು. ಶ್ರೀನಿವಾಸಪುರ ಪಟ್ಟಣದ ಹೊರವಲಯದಲ್ಲಿ ಆಯೋಜಿಸಿದ್ದ ಬೃಹತ್ ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ, ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ, ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ, ಗೋವಿಂದ ರಾಜು, ವೆಂಕಟಶಿವಾರೆಡ್ಡಿ ಸೇರಿದಂತೆ ಹಲವು ಜೆಡಿಎಸ್ ನಾಯಕರು ಭಾಗಿಯಾಗಿದ್ದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ರಾಜ್ಯದಲ್ಲಿ ಕೆಲ ಹಿಂದೂ ಸಂಘಟನೆಗಳು ಸಮಾಜದ ಶಾಂತಿ ಕದಡುವ ಕೆಲಸ ಮಾಡುತ್ತಿದ್ದಾರೆ. ಹಿಜಾಬ್ನಿಂದ ಆರಂಭವಾಗಿ ಚಿನ್ನ ಬೆಳ್ಳಿ ವ್ಯಾಪಾರದ ಒಂದು ವರ್ಗದ ಜನರನ್ನ ಟಾರ್ಗೆಟ್ ಮಾಡುವುದು ಸರಿಯಲ್ಲ ಎಂದರು. ಕಳೆದ ಎರಡು ತಿಂಗಳಿಂದ ಕೆಲವು ಸಂಸ್ಥೆಗಳು, ಕಸಂಗ ಸಂಸ್ಥೆಗಳು, ಅದು ಹಿಂದೂ ಸಂಸ್ಥೆಗಳು ಅಂತಕ್ಕಂಥ ಹೆಸರಿನಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜದ ಶಾಂತಿಯನ್ನು ಕದಡ್ತಕ್ಕಂಥ ಒಂದು ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಯಾವುದೋ ಅವರಿಗೆ ಫಲ ದೊರಕೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಿಜಾಬ್ನಿಂದ ಪ್ರಾರಂಭ ಆಗಿ ಈಗ ಚಿನ್ನ ಬೆಳ್ಳಿ ಅಂಗಡಿನಲ್ಲಿ ನೀವು ಮುಸಲ್ಮಾನ್ ಪಾಲುದಾರಿರ್ತಕ್ಕಂಥ ಚಿನ್ನ ಬೆಳ್ಳಿ ಖರೀದಿ ಮಾಡಬಾರ್ದು ಅಂತಕ್ಕಂಥದ್ದೇನಿದೆ, ಇವತ್ತು ಪ್ರಮುಖವಾದಂಥ ಆ ಒಂದು ವ್ಯಾಪಾರದಲ್ಲೂ ಇರ್ತಕ್ಕಂಥವರು ಆ ವರ್ಗದ ಜನತೆನೇ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಇವತ್ತು ಈ ರೀತಿಯ ಕ್ಷುಲ್ಲಕವಾದಂಥ ರೀತಿಯ ವಿಷಯಗಳನ್ನು ಎತ್ಕೊಂಡು ಇಲ್ಲೇನಾದರೂ ಮುಂದಿನ ದಿನಗಳಲ್ಲಿ ಹಿಂದೂ ರಾಷ್ಟ್ರ ಮಾಡ್ತೀವಿ, ಬಿ ಜೆ ಪಿನ ಸಂಪೂರ್ಣವಾಗಿ ದೇಶದಲ್ಲಿ ನಾವು ಆಳ್ತಿಗೆ ತರ್ತೀವಿ ಅಂತಕ್ಕಂಥದ್ದೇನಿದೆ, ಇದು ಅವರ ಗ್ರಾಫ್ ಡೌನ್ ಆಗ್ತಕ್ಕಂಥ ಒಂದು ವಾತಾವರಣ ಕರ್ನಾಟಕದಿಂದ ಈ ರೀತಿಯ ವಾತಾವರಣದಿಂದ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನು ಹಾಸನದಲ್ಲಿ ಭವಾನಿ ರೇವಣ್ಣ ಸ್ಪರ್ಧೆ ಕುರಿತು ಪ್ರತಿಕ್ರಿಯೆ ನೀಡಿದ ಕುಮಾರಸ್ವಾಮಿ, ಭವಾನಿ ರೇವಣ್ಣ ಅವರು ಸಕ್ರಿಯ ರಾಜಕಾರಣದಲ್ಲೇ ಇದ್ದಾರೆ, ಹಾಸನದಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಇದ್ದಾರೆ, ಹಿಂದಿನ ಶಾಸಕರ ಕುಟುಂಬದಿಂದಲೂ ಸ್ಪರ್ಧಿಸುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ, ಆ ಬಗ್ಗೆ ಪಕ್ಷ ಮುಂದೆ ನಿರ್ಧಾರ ಮಾಡುತ್ತದೆ ಎಂದು ಪ್ರತಿಕ್ರಿಯೆ ನೀಡಿದರು. ಭವಾನಿ ರೇವಣ್ಣ ಅವರು ಸಕ್ರಿಯವಾಗಿ ರಾಜಕಾರಣದಲ್ಲಿ ಈ ಹೊಸದಾಗೇನು ಅವರೇನು ಬರಬೇಕಾಗಿಲ್ಲ, ಈಗಾಗಲೇ ಅವರು ಸಕ್ರಿಯ ರಾಜಕಾರಣದಲ್ಲಿದ್ದಾರೆ, ಜಿಲ್ಲಾ ಪಂಚಾಯತಿಯ ಸದಸ್ಯರ ಕೆಲಸ ಮಾಡಿದ್ದಾರೆ. ಆದರೆ ಹಾಸನದಲ್ಲಿ ಟಿಕೆಟ್ ಈ ಚುನಾವಣೆಯಲ್ಲಿ ಕೊಡ್ತಕ್ಕಂಥದ್ದು ಯಾವುದೇ ರೀತಿಯ ನಿರ್ಣಯಗಳಾಗಿಲ್ಲ. ಅಲ್ಲಿ ಹಿಂದೆ ನಮ್ಮ ಮಾಜಿ ಶಾಸಕರು ನಿಷ್ಠಾವಂತ ಶಾಸಕರಿದ್ದರು, ನಮ್ಮ ಪ್ರಕಾಶ್ ಅಂತ ಹೇಳಿ, ಅವರ ಕುಟುಂಬದಲ್ಲೂ ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥದ್ದು ಅಲ್ಲೂ ಒಂದು ಅಭಿಪ್ರಾಯ ಇದೆ. ಜನಾಭಿಪ್ರಾಯದ ವಿರುದ್ಧವಾಗಿ ನಾವು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ, ಜನರ ಕಾರ್ಯಕರ್ತರ ಭಾವನೆಗಳಿಗೆ ಅಂತಿಮವಂತ ನಿರ್ಣಯಗಳಾಗ್ತದೆ. ಈಗಲೇ ನಾಳೆ ಬೆಳಗ್ಗೆ ಏನೋ ರಾಜ್ಯದ ರಾಜಕಾರಣದಲ್ಲಿ ಹೊಸದಾಗೇನೋ ಮತ್ತೆ ಸಕ್ರಿಯ ರಾಜಕಾರಣ ಅಂತಕ್ಕಂಥ ಪ್ರಶ್ನೆ ಇಲ್ಲ, ಇದನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಕೊರೋನಾ ನಾಲ್ಕನೇ ಅಲೆ ಕುರಿತು ಸರ್ಕಾರ ಎಚ್ಚರ ವಹಿಸಬೇಕು. ಇನ್ನು ಸಿದ್ದರಾಮಯ್ಯ ಅವರ ಮುಂದಿನ ಸ್ಪರ್ಧೆ ಕುರಿತು ವ್ಯಂಗ್ಯವಾಡಿದ ಕುಮಾರಸ್ವಾಮಿ, 5 ವರ್ಷ ಸಿಎಂ ಆಗಿ ಕೆಲಸ ಮಾಡಿದ್ದಾರೆ, ವಿಧಾನಸಭಾ ಕ್ಷೇತ್ರ ಸ್ಪಷ್ಟತೆ ಇಲ್ಲದೆ ಹೋದರೆ ರಾಜ್ಯದ ನಾಯಕತ್ವ ಹೇಗೆ ವಹಿಸುತ್ತಾರೆ ಎಂದರು. ಈಗಾಗಲೇ ತಜ್ಞರು ಹೇಳ್ತಕ್ಕಂಥದ್ದು ನಾಲ್ಕನೇ ಅಲೆ ಬರಬಹುದು ಅಂತಕ್ಕಂಥದ್ದು ಏನಿದೆ ಕೋವಿಡ್ನ ಓಮಿಕ್ರಾನ್ನ ಅಲೆ, ಆದರೆ ಅದು ಅಂಥ ದೊಡ್ಡ ಮಾರಕ ಅಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೂ ಸರ್ಕಾರ ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಮುಂಜಾಗ್ರತೆಯನ್ನು ತೆಗೆದುಕೊಳ್ಳೋದು ಒಳ್ಳೆಯದು, ಅವರವರ ಅಭಿಪ್ರಾಯಗಳು ಹೇಳ್ತಾರೆ. ಅದಕ್ಕೆ ನಾನು ಯಾತಕ್ಕೆ ರಿಯಾಕ್ಷನ್ ಮಾಡೋದು, ಅದು ಅವರವ್ರಿಗೆ ತೇರಿದ್ಬಿಟ್ಟಂಥ ತೀರ್ಮಾನ. ಚುನಾವಣೆ ಮತದಾರ ತಾನೇ ಮತ ಹಾಕೋದು, ಆ ಮತ ಯಾರಿಗೆ ಯಾರಿಗೆ ಕೊಡ್ತಾರೆ ಅನ್ನೋದು ನೋಡೋಣ. 5 ವರ್ಷ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ನಿಲ್ತಕ್ಕಂಥದ್ರಲ್ಲಿ ಇಲ್ಲಿಯವರಿಗೆ ಸ್ಪಷ್ಟತೆ ಇಲ್ಲದೆ ಹೋದರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.